ಹೈ ನಾನು ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಲಾವಾದವರು ರೀಸೆಂಟ್ ಆಗಿ ಲಾಂಚ್ ಮಾಡಿರುವಂತಹ ಲಾವಾ ಅಗ್ನಿ 2 ಸ್ಮಾರ್ಟ್ ಫೋನ್ ಇದೆ. ಈ ಸ್ಮಾರ್ಟ್ ಫೋನ್ ನ ನನಗೆ ಲಾವಾದವರು ಏನು ಕಳಿಸಿಲ್ಲ, ನಾನೇ ಅಮೆಝಾನ್ ಅಲ್ಲಿ 20,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದು. ಆಕ್ಚುಲಿ 22,000 ಇದೆ, ಪರ್ಚೇಸ್ ಮಾಡಬೇಕಾದ್ರೆ 2,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಕಾರ್ಡ್ ಮೇಲೆ. ಸೊ 20,000 ರೂಪಾಯಿಗೆ ಇದನ್ನು ಪರ್ಚೇಸ್ ಮಾಡಿದೆ. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ರೀಸೆಂಟಾಗಂತೂ ಈ ಫೋನ್ ಎಷ್ಟು ಹವಾ ಮಾಡ್ತಾ ಇದೆ ಅಂತ ಅಂದರೆ, ಏನೊಂದು 5 ನಿಮಿಷಕ್ಕೆ ಔಟ್ ಆಫ್ ಸ್ಟಾಕ್ ಆಗ್ತದೆ, ಅಷ್ಟು ಜನ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹೆಂಗಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗ್ತಾ ಇದೆ. ಫಸ್ಟ್ ಲುಕ್ಕಲ್ಲಿ ಎಷ್ಟು ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ ಅಂತ ಅಂದರೆ, 20,000 ರೂಪಾಯಿ ಫೋನ್ ಅಂತ ಅನಿಸೋದೇ ಇಲ್ಲ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಫೋನ್ನ ಕೆಳಗಡೆ ನಮಗೊಂದು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಸೊ ಫ್ರೀ ಫೋನ್ ರೀಪ್ಲೇಸ್ಮೆಂಟ್ ಅಂತ. 1 ವರ್ಷದೊಳಗಡೆ ನಿಮ್ಮ ಫೋನ್ಗೆ ಏನಾದರೂ ಆಯಿತು ಅಂತಂದರೆ ಕಂಪ್ಲೀಟ್ ಫೋನನ್ನೇ ರೀಪ್ಲೇಸ್ ಮಾಡಿಕೊಡ್ತಾರೆ. ಫಿಸಿಕಲ್ ಡ್ಯಾಮೇಜು, ಲಿಕ್ವಿಡ್ ಡ್ಯಾಮೇಜ್ ಆದರೆ ಮಾಡಲ್ಲ. ಏನೋ ಅದೇ ಒಳಗಡೆ ಇಂಟರ್ನಲ್ ಏನೋ ಇಶ್ಯೂ ಇತ್ತು ಅಂತಂದರೆ ಫೋನೇ ರಿಪ್ಲೇಸ್ ಮಾಡಿಕೊಡ್ತಾರೆ. ಸೂಪರ್ ವಿಷಯ, ಮನೆಗೆ ಬಂದು ರಿಪ್ಲೇಸ್ ಮಾಡಿಕೊಟ್ಟು ಹೋಗ್ತಾರಂತೆ. ನಂತರ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ನಂತರ ಇದ್ರ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಪರವಾಗಿಲ್ಲ, ಕ್ವಾಲಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಬ್ಯಾಕ್ ಕವರಿಂದು. ಅದರ ಕೆಳಗಡೆ ನಮಗೆ 66W ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಲಾವಾದವರು ಈ ಪ್ರೈಸ್ ರೇಂಜಿಗೆ 66W ಚಾರ್ಜರ್ ಕೊಟ್ಟಿರುವಂಥದ್ದು ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಈ ಬ್ರ್ಯಾಂಡಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಾರ್ಜರ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಟೈಪ್ ಸಿ ಪೋರ್ಟ್ ಇದೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಇದ್ರ ಒಳಗಡೆ ಟೈಪ್ ಸಿಯಿಂದ ಟೈಪ್ ಸಿ ಡಾಟಾ ಕೇಬಲ್ ಕೊಟ್ಟಿದ್ದಾರೆ ಅಂತ. ಕೇಬಲ್ನ ಕ್ವಾಲಿಟಿ ಪರವಾಗಿಲ್ಲ, ಆಯಿತಾ, ಸುಮಾರಾಗಿದೆ, ಬೆಸ್ಟ್ ಅನ್ನಲ್ಲ ಸುಮಾರಾಗಿದೆ. ನಂತರ ಕೊನೆಯದಾಗಿ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾರೆ, ಟೈಪ್ ಸಿಯಿಂದ 3.5mm ಹೆಡ್ಫೋನ್ ಜಾಕ್ ಅಡಾಪ್ಟರ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಸೊ ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಲಿಟ್ರಲಿ ಹೆವಿ ಅಂದರೆ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಂತ ಬೇಕಾದರೂ ಅನ್ಬೋದು. ಲಾವಾ ಕಡೆಯಿಂದ ಈ ಲೆವೆಲ್ ಬಿಲ್ಡನ್ನು, ಈ ಲೆವೆಲ್ ಲುಕ್ಕನ್ನು ಈ ಪ್ರೈಸ್ ರೇಂಜಲ್ಲಿ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 20,000 ರೂಪಾಯಿ ಈ ಲುಕ್ ನಂಗೆ ಅನ್ನಿಸ್ತಂಗೆ ಬೇರೆ ಯಾರೂ ಕೊಡ್ತಿಲ್ಲ ಸದ್ಯಕ್ಕೆ. ಯಾರು ಅಂದರೆ ಯಾರೂ ಕೊಡ್ತಿಲ್ಲ, ಎಂಥ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇ ಕೊಡ್ತಿಲ್ಲ 20,000 ರೂಪಾಯಿಗೆ. ಲಾವಾದವರು ಇದನ್ನು ಅಚೀವ್ ಮಾಡಿದರೆ ಅಂದರೆ ಗ್ರೇಟ್ ಅಂತಲೇ ಅನ್ಬೋದು. ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ತಿಕ್ಕಾಗೇ ಇದೆ. 8.8mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು, ಹೆವಿ ಕೂಡ ಇದೆ. ಸುಮಾರು 210 ಗ್ರಾಮ್ ವೆಯ್ಟ್ ಇರುವಂಥದ್ದು, ಒಂದು ವೆಯ್ಟ್ ಫೀಲ್ ಆಗುತ್ತೆ. ಫ್ರಂಟಲ್ ನಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟಲ್ ಗ್ಲಾಸು ನಿಮಗೆ ಯಾವುದೇ ಸ್ಕ್ರೀನ್ ಗಾರ್ಡ್ ಅವ್ರು ಹಾಕಿಲ್ಲ, ನೀವೇ ಸಪ್ರೇಟಾಗಿ ಹಾಕೋಬೇಕಾಗಿತ್ತು. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ನಮಗೆ ಫ್ರಂಟಲ್ಲಿ ಸಿಗ್ತಾ ಇರುವಂಥದ್ದು. ಬೆಜಲ್ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಈ ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಲ್ಲಿ ನಂಗೆ ಅನ್ನಿಸ್ದಂಗೆ 99% ಈ ರೀತಿ ಕರ್ವ್ ಡಿಸ್ಪ್ಲೇ ಈ ಪ್ರೈಸ್ ರೇಂಜಲ್ಲಿ ಒಂದು ಸಿಗಲ್ಲ, ಆಯಿತಾ. ಸಿಕ್ಕರು ಕೂಡ ಈ ಲೆವೆಲ್ ಬೆಜಲ್ನ ಕೂಡ ಡೌಟ್ ಅವರು. ಸಖತ್ತಾಗಿದೆ ಮಾತ್ರ ಫ್ರಂಟ್, ಹೆವಿ ಪ್ರೀಮಿಯಮ್ ಅನಿಸುತ್ತೆ. ಹಿಂದಕ್ಕೆ ಬಂತು ಅಂತ ಅಂದರೆ ಹಿಂದ್ಗಡೆ ಕೂಡ ಗ್ಲಾಸ್ ಬ್ಯಾಕ್ನೇ ಕೊಟ್ಟಿದ್ದಾರೆ. ಇದನ್ನಂತೂ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಹೆಂಗೆ ಅಚೀವ್ ಮಾಡ್ತಾ ಇದ್ದಾರೆ ಅಂತ, ಎಂತೆಂಥ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇ ಕೊಡಲ್ಲ ಗುರು ಗ್ಲಾಸ್ ಬ್ಯಾಕ್ನ ಈ ಪ್ರೈಸ್ ರೇಂಜಲ್ಲಿ. ಕರ್ವ್ ಡಿಸ್ಪ್ಲೇ ಕೊಟ್ಟು ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. ನಿಮಗೆ Realme 10 Pro Plus ಅಲ್ಲೇ ಈ ಗ್ಲಾಸ್ ಬ್ಯಾಕ್ ಸಿಕ್ತಿಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ. ಹೆವಿ ಇಂಪ್ರೆಸ್ ಮಾಡ್ತು. ಸೊ ಹೆವಿ ಪ್ರೀಮಿಯಮ್ ಅಂತ ಅನ್ಸುತ್ತೆ. ಅಷ್ಟು ಇದು ಸ್ಕ್ರ್ಯಾಚ್ ಆಗಲ್ಲ, ಒಂಥರ ಮ್ಯಾಟ್, ಬಟ್ ಸ್ಟಿಲ್ ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಇನ್ನೊಂದು ನಿಮಗೆ 4 ಕ್ಯಾಮ್ರಾ ಸಿಗ್ತದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇರುವಂಥದ್ದು, ಫುಲ್ ಕ್ಲೀನ್ ಡಿಸೈನು. ಹಿಂದ್ಗಡೆ ಕೂಡ ತುಂಬ ಪ್ರೀಮಿಯಮ್ ಅಂತ ಅನ್ಸುತ್ತೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಆಬ್ವಿಯಸ್ಲಿ ಮೆಟಲ್ನ ಈ ಬೆಲೆಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗುವುದಿಲ್ಲ. ನಿಮಗೆ ಇದರಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಅವಶ್ಯಕತೆ ಇಲ್ಲ, ಏಕೆಂದರೆ ಈ ಫೋನಲ್ಲಿ 256 GB ಸ್ಟೋರೇಜ್ ಇಂಟರ್ನಲ್ಲು. ಸೊ SD ಕಾರ್ಡ್ನ ಅವಶ್ಯಕತೆಯೂ ಇಲ್ಲ, ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಓಕೆ, ಈ ಬೆಲೆ ನೋಡ್ಕೊಂಡು ನಾನು ಜಡ್ಜ್ ಮಾಡ್ತಾ ಇದ್ದೀನಿ. ಓವರ್ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ನನಗೆ ತುಂಬ ಅಂದರೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ
ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಹೌದು, ಲಾವಾದವರು ಈ ಪ್ರೈಸ್ ರೇಂಜಲ್ಲಿ ಅಮೋಲೆಡ್ ಡಿಸ್ಪ್ಲೇನ ಕೂಡ ಕೊಟ್ಟಿದ್ದಾರೆ. ಇದು 120Hz ರಿಫ್ರೆಶ್ ರೇಟನ್ನು ಸಹ ಹೊಂದಿರುವಂಥದ್ದು. ಇದು 10-bit ಡಿಸ್ಪ್ಲೇ, 1 billion ಕಲರ್ಸ್ ಅನ್ನ ಇದು ಸಪೋರ್ಟ್ ಮಾಡುತ್ತೆ. HDR10+ ಅನ್ನ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ಸುಮಾರು 950 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು. ಬ್ರೈಟ್ ಆಗಿದೆ, ಬಿಸಿಲಿ ಹೋದ್ರೂ ಕೂಡ ಒಂದು ಲೆವೆಲ್ಗೆ ಡಿಸ್ಪ್ಲೇ ಬ್ರೈಟ್ ಆಗಿ ಕಾಣುತ್ತೆ. ಸೊ ಯಾವುದೇ ಕಾಂಪ್ರಮೈಸ್ನ ಈ ಪ್ರೈಸ್ ರೇಂಜಿಗೆ ಮಾಡಿದರೆ ಅಂತ ಅನ್ನಿಸ್ತಿಲ್ಲ ನನಗೆ. ಡಿಸ್ಪ್ಲೇ ನೋಡಿ ಶಾಕ್ ಆಯ್ತು, ಏನು ಗುರು ಲೆವೆಲ್ ಇದೆ ಡಿಸ್ಪ್ಲೇ, ಪರವಾಗಿಲ್ಲ ಯಾವುದೋ ಚೆನ್ನಾಗಿ ಮಾಡಿದರೆ ಡಿಸ್ಪ್ಲೇ ಅಂತ ಅನ್ನಿಸ್ತು. ಒಂದು ಒಳ್ಳೆ ಡಿಸ್ಪ್ಲೇ ಕೊಟ್ಟಿದ್ದಾರೆ, ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಕರ್ವ್ ಡಿಸ್ಪ್ಲೇ ಅದು ಕೂಡ, ಸೊ ಸೂಪರ್ ಅಂತ ನಾನು ಇಷ್ಟಪಡ್ತೀನಿ. ಆಯ್ತಾ, ಲಾವಾದವ್ರದ್ದು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂದ್ರೆ, ಸದ್ಯಕ್ಕೆ ಸ್ಮಾರ್ಟ್ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತದೆ, 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. 20,000 ರೂಪಾಯಿಗೆ ಬೆಂಕಿ, ಆದರೆ ಇದರಲ್ಲಿರುವಂಥ ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜು ಮತ್ತು ರ್ಯಾಮ್ ಟೈಪ್ ಬಂದುಬಿಟ್ಟು LPDDR4X ರ್ಯಾಮು. ಬೆಲೆಗೆ ಓಕೆ, ನನಗೆ ಪ್ರಾಬ್ಲಮ್ ಇದೆ ಅಂತಲೇ ಅನ್ನಿಸ್ತಿಲ್ಲ. ಏನಕ್ಕೆಂದರೆ ಬೆಲೆ ಹೇಗಿದೆ ಗುರು, 20,000 ರೂಪಾಯಿಗೆ UFS 3.1 ಕೊಟ್ಟಿದ್ದೆ ಚೆನ್ನಾಗಿರ್ತಿತ್ತು, DDR5 ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಬಟ್ 99% ಬ್ರ್ಯಾಂಡ್ಗಳು ಇದನ್ನು ಕೊಡಲ್ಲ, ಎಲ್ಲರೂ ಕೂಡ 2.2 DDR4X ಕೊಡ್ತಾರೆ. ಸೊ ಅದರಿಂದ ನನಗೆ ಇದು ದೊಡ್ಡ ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಹೊಸ ಪ್ರೊಸೆಸರ್ ಇದೆ. ಸೊ ಡೈಮಂಡ್ಸಿಟಿ 7050 ಪ್ರೊಸೆಸರ್, 6 nm ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೊಸೆಸರ್ಗೂ ಡೈಮಂಡ್ಸಿಟಿ 1080 ಅಂತ ಇನ್ನೊಂದು ಪ್ರೊಸೆಸರ್ ಇದೆ, ಅದಕ್ಕೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ಎರಡು ಕೂಡ ಸೇಮ್ ಪ್ರೊಸೆಸರ್ಗಳು. ಮೀಡಿಯಾ ಟೆಕ್ ಅವರು ಒಂದೇ ಪ್ರೊಸೆಸರ್ನ 2 ಹೆಸರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಅಲ್ಲ. ನಿಮ್ಮ ಫೋನಲ್ಲಿ ಡೈಮಂಡ್ಸಿಟಿ 1080 ಇದ್ದರೂ ಅದೇ ಪ್ರೊಸೆಸರು, ಡೈಮಂಡ್ಸಿಟಿ 7050 ಇದ್ದರೂ ಅದೇ ಪ್ರೊಸೆಸರ್, ಏನೂ ಚೇಂಜ್ ಇಲ್ಲ. ಹಾಗಂತ ಇದು ಕೆಟ್ಟ ಪ್ರೊಸೆಸರ್ ಅಂತಲ್ಲ, ಒಳ್ಳೆ ಪ್ರೊಸೆಸರ್. ಈ ಪ್ರೈಸ್ ರೇಂಜ್ಗೆ ನನಗೆ ಓಕೆ ಅನ್ನಿಸ್ತು, ಪರವಾಗಿಲ್ಲ, ಒಂದು ಒಳ್ಳೆ ಪ್ರೊಸೆಸರ್. ನಾನು ಅಂತದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 500,000 ರೇಟಿಂಗನ್ನು ಕೊಡುತ್ತೆ, 5,00,000, 5,10,000 ಒಳ್ಳೆ ರೇಟಿಂಗ್ಗೆ ಈ ಪ್ರೈಸ್ ರೇಂಜ್ಗೆ. ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿರೋದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನನಗೆ ಈ ಬೆಲೆಗೆ ರೀಸನಬಲ್ ಅಂತ ಅನ್ನಿಸ್ತು. ನೀವು ಆಲ್ಮೋಸ್ಟ್ ಎಲ್ಲ ಗೇಮ್ನ ಒಂದು ಲೆವೆಲ್ಗೆ ಐ ಸೆಟ್ಟಿಂಗಲ್ಲಿ ನಡ್ಕೊಬೋದು. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಮಿಡ್ಎಂಡ್ ಪ್ರೊಸೆಸರ್ ಆಯಿತಾ, ಒಂಥರ ಹೈಯರ್ ಮಿಡ್ಎಂಡ್ ಅನ್ಬೋದು. ನೀವು ಫ್ಲ್ಯಾಗ್ಶಿಪ್ ಲೆವೆಲ್ ಪ್ರೊಸೆಸರ್ಗೆ ಕಂಪೇರ್ ಮಾಡೋದಕ್ಕಾಗಲ್ಲ ಈ ಪ್ರೈಸ್ ರೇಂಜಲ್ಲಿ. ಸೊ ಅದರಿಂದ ನನಗೆ ರೀಸನಬಲ್ ಅನ್ನಿಸ್ತು. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಒಂದು ಲೆವೆಲಿಗೆ ಸ್ಮೂತಾಗಿ ರನ್ ಮಾಡುತ್ತೆ. ಸೊ ಇಷ್ಟ ಆಯಿತು ನನಗೆ ಈ ಪ್ರೊಸೆಸರ್, ಒಂದೊಳ್ಳೆ ಪ್ರೊಸೆಸರ್. ಬಟ್ ನನಗೆ ಮೀಡಿಯಾ ಟೆಕ್ ಅವ್ರು ಏನಕ್ಕೆ ಒಂದೇ ಪ್ರೊಸೆಸರ್ 2 ಹೆಸರಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೊಂದು ಅದೊಂದು ಕನ್ಫ್ಯೂಷನ್ ಅಂತ ಅನ್ನಿಸ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದರಲ್ಲಿ ರೇರಲ್ಲಿ 4 ಕ್ಯಾಮ್ರ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 50 MP ಎಂದು, ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇಲ್ಲ. 1.9 ಅಪರ್ಚರ್, ಲೋ ಲೈಟಲ್ಲೂ ಪರವಾಗಿಲ್ಲ, ಒಂದು ಒಳ್ಳೆ ಫೋಟೋನ ತೆಗಿಯುತ್ತೆ. ನನಗೆ ಮೈನ್ ಸೆನ್ಸರ್ನ ಕ್ವಾಲಿಟಿ ಇಷ್ಟ ಆಯಿತು. ಈ ಬೆಲೆಗೆ ಪರವಾಗಿಲ್ಲ ಗುರು, ದ ಬೆಸ್ಟ್ ಅಂತ ಅನ್ನಲ್ಲ ನಿಮಗೆ, ಆಯಿತಾ. ಇದಕ್ಕಿಂತ ಚೆನ್ನಾಗಿರೋದು ಕೂಡ ಸಿಗುತ್ತೆ. ಬಟ್ ಈ ಬೆಲೆಗೆ ಫೋಟೋ ಸ್ಯಾಂಪಲ್ಸ್ ಪರವಾಗಿಲ್ಲ ಗುರು, ಅಂತ ಕೆಟ್ಟದಾಗೂ ಏನಿಲ್ಲ ಅಂತ ಅನ್ನಿಸ್ತು ನನಗೆ. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಒಂದೊಳ್ಳೆ ಫೋಟೋ ತೆಗೆಯುತ್ತೆ, ಔಟ್ಡೋರ್ ಕೂಡ ಇಂಡೋರ್ ಕೂಡ ಅಷ್ಟೇ, ಒಂದೊಳ್ಳೆ ಫೋಟೋ ತೆಗೆಯುತ್ತೆ ಅಂತ ಅನ್ನಿಸ್ತು. ಅದನ್ನ ಬಿಟ್ಟರೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ, ಆಯಿತಾ. ದ ಬೆಸ್ಟ್ ಅನ್ನಲ್ಲ, ಪರವಾಗಿಲ್ಲ, 8 MP ಸುಮಾರಾಗಿದೆ. ಅದನ್ನ ಬಿಟ್ಟರೆ ಇನ್ನೂ 2 sensor ಕೊಟ್ಟಿದ್ರೆ, 2 MP ಎಂದು ಡೆಪ್ತು, 2 MP ಎಂದು ಮ್ಯಾಕ್ರೋ, ಸುಮ್ಮನೆ ಕೊಟ್ಟಿದ್ರು, ಅವಶ್ಯಕತೆನೇ ಹೇಳ್ತಿರ್ಲಿಲ್ಲಪ್ಪ, ಸುಮ್ಮನೆ ಕೊಟ್ಟಿದ್ದಾರೆ, ಏನಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬಿಟಾಕಿಯನ್ನು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, 16 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಕೂಡ ಪರವಾಗಿಲ್ಲ ಒಂದು ಲೆವೆಲ್ಗೆ, ಇದೂ ಅಷ್ಟೇ ನಾನು ಸಕ್ಕದಾಗಿದೆನಲ್ಲ. ಬಟ್ ಈ ಬೆಲೆಗೆ ಪರವಾಗಿಲ್ಲ ಅವರು, ಅಂತ ಕಡತಾಗೂ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಇಷ್ಟ ಆಯಿತು, ಚೆನ್ನಾಗಿ ಮಾಡೋರು ಲಾಭದವರು ಹೆಂಗೆ ಇದನ್ನೆಲ್ಲ ಅಚೀವ್ ಮಾಡ್ತಾ ಇದ್ರೆ ದೇವರನ್ನೇ ಗೊತ್ತಿಲ್ಲ. ಒಟ್ಟಿಗೆ ಕ್ವಾಲಿಟಿ ಅಂತೂ ಪರವಾಗಿಲ್ಲ, ಚೆನ್ನಾಗಿದೆ ಅನ್ನಿಸ್ತು. ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ Full HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಸ್ಯಾಂಪಲ್ ತೋರಿಸ್ತಾರೆ, ಪರವಾಗಿಲ್ಲ, ಅದು ಕೂಡ ಸುಮಾರಾಗಿದೆ. ಸೊ ಓವರ್ಆಲ್ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ, ತುಂಬ ಫಾಸ್ಟ್ ಆಗಿದೆ, ನೀವೇ ನೋಡ್ತಾ ಇದ್ದೀರಾ, ತುಂಬ ರೆಸ್ಪಾನ್ಸಿವ್ ಆಗಿದೆ, ಟಚ್ ಮಾಡಿದ ತಕ್ಷಣ ಅನ್ಲಾಕ್ ಆಗ್ತಾ ಇದೆ. ಮತ್ತು ಫೇಸ್ ಅನ್ಲಾಕು ಒಂದೊಂದ್ಸಲ ಯೋಚನೆ ಮಾಡುತ್ತೆ, ಫೇಸು ತುಂಬ ಸ್ಟ್ರೈಟಾಗಿ ಕರೆಕ್ಟಾಗಿ ಅದನ್ನು ನೋಡ್ತಾ ಇದ್ದೀನಿ ಅಂದರೆ ನೋಡಿ ಪಟ್ ಪಟ್ ಅಂತ ಅನ್ಲಾಕ್ ಮಾಡುತ್ತೆ, ಪರವಾಗಿಲ್ಲ, ತುಂಬ ಫಾಸ್ಟ್ ಆಗಿದೆ. ಇನ್ನು
ಇದರಲ್ಲಿ ಏನು ವೈಬ್ರೇಷನ್ ಮೋಟಾರ್ ಕೊಟ್ಟಿದ್ದಾರೆ ಆ ಟ್ಯಾಕ್ಟೈಲ್ ಫೀಡ್ಬ್ಯಾಕ್ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಫೋನ್ ಡಯಲ್ ಮಾಡಬೇಕಾದ್ರೆ, ಟೆಕ್ಸ್ಟ್ನ ಟೈಪ್ ಮಾಡಬೇಕಾದ್ರೆ ಒಂದು ಆ ವೈಬ್ರೇಷನ್ ಫೀಲ್ ಬರುತ್ತಲ್ವಾ, ಆ ಫೀಡ್ಬ್ಯಾಕು ಒನ್ ಆಫ್ ದ ಬೆಸ್ಟ್ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ಆಯ್ತಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತಂದ್ರೆ, ಈ ಫೋನಲ್ಲಿ 4700mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಪರವಾಗಿಲ್ಲ, ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಜೊತೆಗೆ ಬಾಕ್ಸ್ ಒಳಗಡೆ 66W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷನ್ ಅಲ್ಲಿ ಇಷ್ಟಪಡ್ತೀನಿ. ಪ್ರೈಸ್ ರೇಂಜ್ಗೆ ಕೇವಲ 16 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತೆ. 0-50% ಕೇವಲ 16 ನಿಮಿಷದಲ್ಲಿ. ಸೊ ಹೆವಿ ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ಬೋದು. ಇನ್ನು OS ನ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ, ಇದರಲ್ಲಿ ಆಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂತಹ ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ನಿಮಗೆ ಸಿಗ್ತಾ ಇದೆ. ಯಾವುದೇ ಬ್ಲೂಟ್ವೇರ್ಸ್ ಇದರಲ್ಲಿಲ್ಲ. ಆಯ್ತಾ, ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಲಾವಾದವರು ಕನ್ಫರ್ಮ್ ಮಾಡಿರೋ ಪ್ರಕಾರ, ಅವ್ರ ವೆಬ್ಸೈಟ್ ಅಲ್ಲಿ ಹಾಕಿದರೆ, ಈ ಫೋನ್ಗೆ 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರಂತೆ. ಸೊ ಆಂಡ್ರಾಯ್ಡ್ 14 ಮತ್ತು ಆಂಡ್ರಾಯ್ಡ್ 15 ಎರಡು ಕೂಡ ಸಿಗುತ್ತೆ. ಇದನ್ನು ಕೂಡ ನಾನು ಲಾವಾದವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಐ ಹೋಪ್ ಅವ್ರ ಪ್ರಾಮಿಸ್ನ ಫುಲ್ಫಿಲ್ ಮಾಡ್ತಾರೆ ಅಂತ. ಸೂಪರ್ ವಿಷಯ ಅನ್ನಿಸ್ತು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರ್ ಓಕೆ. ಸ್ಟಿಡಿಯೋ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಎಲ್ಲ ಚೆನ್ನಾಗಿ ಕೊಟ್ಟಿದ್ರು ಒಂದು ಬಿಡಿ, ಬಟ್ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಅವರಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಇದರಲ್ಲಿ ನಿಮಗೆ ಡ್ಯುವಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು, ಬ್ಲೂಟೂತ್ 5.2 ಕೂಡ ಸಿಗ್ತಾ ಇದೆ, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತಾ ಇರುವಂಥದ್ದು. ಆಯಿತಾ, ಸೊ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 20,000 ರೂಪಾಯಿಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಏನು ಕೊಡ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಇದರಲ್ಲಿ ಎಲ್ಲ ನಾರ್ಮಲ್ ಆಗೇ ಇದೆ. ಆಯಿತಾ, ಎಲ್ಲ ಸ್ಪೆಸಿಫಿಕೇಶನ್ ವೈಸ್ ಎಲ್ಲ ಸೇಮ್, ಎಲ್ಲ ಬ್ರ್ಯಾಂಡ್ ಏನು ಕೊಡ್ತಾರೆ ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ ಅಂತ ಮೇಜರ್ ಏನು ನಿಮಗೆ ಯುನಿಕ್ನೆಸ್ ಇಲ್ಲ. ಆದರೆ ಈ ಡಿಸೈನಲ್ಲಿ ಇವ್ರು ಕೊಟ್ಟಿರುವಂಥ ಕರ್ವ್ ಡಿಸ್ಪ್ಲೇ, ಇವ್ರು ಕೊಟ್ಟಿರುವಂಥ ಗ್ಲಾಸ್ ಬ್ಯಾಕ್ ಆಗಿರ್ಬೋದು, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಫೀಚರ್ಸ್ಗಳು ತುಂಬ ಯುನೀಕ್ ಅಂತ ಅನ್ನಿಸ್ತು ನನಗೆ. ಕ್ಯಾಮ್ರಾ ಪರವಾಗಿಲ್ಲ, ರ್ಯಾಮ್ ಸ್ಟೋರೇಜ್ ಓಕೆ, ಪ್ರೊಸೆಸರ್ ಪರವಾಗಿಲ್ಲ. ಮತ್ತು ಇವರು 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಬೇರೆ ಕೊಡ್ತಾ ಇದ್ದಾರೆ. ಇದು ನನಗೆ ಇನ್ನೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಮತ್ತು ಕ್ಲೀನ್ ಆ್ಯಂಡ್ರಾಯ್ಡ್ ಸಿಗ್ತಾ ಇದೆ. ಸೊ ಅದರಿಂದ ಸೂಪರ್ ಫೋನ್, ಕಣ್ಣು ಮುಚ್ಕೊಂಡು ಸ್ಪೆಸಿಫಿಕೇಶನ್ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಆಫ್ಟರ್ ಸೇಲ್ಸ್ ಗೊತ್ತಿಲ್ಲ, ರಾವತ್ ಅವರು ಹಿಂಗೆ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂತ, ಪ್ರಾಪರಾಗಿ ರಿಪೇರ್ ಮಾಡಿಕೊಡ್ತಾರೆ, ಪ್ರಾಪರಾಗಿ ರೀಪ್ಲೇಸ್ ಮಾಡಿಕೊಡ್ತಾರ ಅಂತ. ಒಟ್ಟಿಗೆ ಸದ್ಯಕ್ಕಂತೂ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೂ ಕೂಡ ಟಕ್ಕರ್ ಕೊಡೋ ರೀತಿ ಈ ಸ್ಮಾರ್ಟ್ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ತುಂಬ ಇಂಪ್ರೆಸ್ ಮಾಡ್ತು, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದು ನನ್ನ ಫಸ್ಟ್ ಇಂಪ್ರೆಷನ್ನು. ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ನಾನು ಆಮೇಲೆ ಡಿಸೈಡ್ ಮಾಡ್ಬೋದು ಓಕೆ ಕಂಪ್ಲೀಟಾಗಿ ಹಿಂಗಿದೆ ಅಂತ. ಬಟ್ ಫಸ್ಟ್ ಇಂಪ್ರೆಷನಲ್ಲಿ ಈ ಫೋನ್ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಸೊ ಇದಿಷ್ಟು ಈ ಒಂದು ಲಾವಾ ಅಗ್ನಿ 2 ಸ್ಮಾರ್ಟ್ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.